ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಇಂದು ನಾನು ಭಾರತ ಇತಿಹಾಸದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಮ್ಮೊಂದಿಗೆ ಚರ್ಚಿಸಲು ಬಂದಿದ್ದೇನೆ ಇಲ್ಲಿ ನಾವು ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿ ನೋಡಿದಾಗ ನಾವು ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನಿಂದ ನಾವು ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಅಂತ ನಾ ಇಲ್ಲಿ ಹೇಳ್ತೇನೆ ಮೊದಲನೇದಾಗಿ ಕಣ್ವ ರಾಜವಂಶದ ಸ್ಥಾಪಕರು ಯಾರು ಹೀಗೆ ಕಣ್ವ ರಾಜವಂಶ ಒಂದು ಸ್ಥಾಪಕನೆ ಮಾಡಿದಂಥವ್ರು ಯಾರು ಅಂತಂದು ನಾವು ಇಲ್ಲಿ ನೋಡಿದಾಗ ವಾಸುದೇವ ಅಂತಂದು ನಾವಿಲ್ಲಿ ಹೇಳಬಹುದು ಈ ವಾಸುದೇವನು ಮೂಲತಃ ಬ್ರಾಹ್ಮಣ ರಾಜನಾಗಿರ್ತಾನೆ ಇವನು ಕಣ್ವ ಮಹಾರಾಜನಾಗಿ ಕೊನೆಯದಾಗಿ ಶೃಂಗದ ಕೊರೆಯ ದೇವಭೂತಿಯ ಅಮಾತ್ಯ ಸಚಿವನಾಗಿ ಇವನು ಕೆಲಸವನ್ನು ಮಾಡ್ತಾ ಇರ್ತಾನೆ ಮಾಡುವಾಗ ಇವನು ಕಣ್ಮ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಕನೋಜಿನ ಯಶೋವರ್ಮನ ಶೋಷಣೆಗಳನ್ನು ಆಧರಿಸಿದ ಪುಸ್ತಕ ಯಾವುದು ಅಂತಂದು ಕೇಳ್ತಾರೆ ಅದರಲ್ಲಿ ಉತ್ತರ ಯಾವುದಂದ್ರೆ ಗೌಡವಾಹೋ ಈ ಗೌಡವಾಹೋ ಎಂಬುವಂಥ ಪುಸ್ತಕವನ್ನು ಯಾರು ಬರೀತಾರೆ ಅಂದ್ರೆ ವಾಪ್ ಕತ್ ವಾಪ್ ಪತಿ ವಾಕ್ಪತಿಯು ಬರೆದಂತಹ ಗೌಡವಾಹ ಪುಸ್ತಕದಲ್ಲಿ ಯಶೋವರ್ಮನು ಎಂಟನೇ ಶತಮಾನದಲ್ಲಿ ಕನೋಜರಾಜನಾಗಿ ಮಾಡಿದಂತಹ ಅವನ ಸಾಧನೆಗಳು ಹಾಗೂ ಅವನ ಶೋಷಣೆಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ವಾಕ್ಪತಿಯು ಬರೆದ ಗೌಡವಾಹ ಕೃತಿಯಲ್ಲಿ ಕಾಣಬಹುದಾಗಿದೆ ಎಂದು ನಾವಿಲ್ಲಿ ಹೇಳಬಹುದು ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತವನ್ನು ಆಳಿದ ಮೊದಲ ರಾಜವಂಶವಾಗಿದೆ ನೋಡ್ರಿ ಈಗ ಭಾರತವನ್ನು ಹಲವಾರು ಮನೆತನಗಳು ಆಳಿದವು ಅಂತಂದು ನಾವು ಹೇಳ್ತೇವೆ ಅದರಲ್ಲಿ ಬರುವಂಥ ಪ್ರಮುಖವಾದಂತಹ ಹಾಗೂ ಅತ್ಯಂತ ಪ್ರಾಚೀನ ಮೊದಲ ಮೊಟ್ಟ ಮೊದಲನೆಯದಾಗಿ ಭಾರತವನ್ನು ಆಳಿದಂತಹ ಮನೆತನ ಅಂತ ನೋಡಿದಾಗ ಮೌರ್ಯರು ಅಂತಂದು ನಾವು ಹೇಳಬಹುದು ಈ ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಶಕ ಸಾರಿ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾನೆ ಇದು ಕಬ್ಬಿನ ಯುಗದ ಐತಿಹಾಸಿಕ ಶಕ್ತಿಯಾಗಿತ್ತು ಮತ್ತು ಮಗದ ಮೂಲದ ಮತ್ತು ಇದನ್ನು ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೊಂದು ಮತ್ತು ಮುನ್ನೂರ ಎಂಬತ್ತೆರಡರ ಮಧ್ಯದಲ್ಲಿ ಇದನ್ನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಹಾಗೂ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಹಲವಾರು ಅರಸರು ಬರ್ತಾರ ಅವರು ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡ್ತಾರೆ ಸೈನಿಕಾತ್ಮಕ ಸಾಧನೆಗಳು ಆಡಳಿತಾತ್ಮಕ ಸಾಧನೆಗಳನ್ನು ಮಾಡ್ತಾರೆ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡ್ತಾರೆ ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ಅಶೋಕನು ಮಿಷನರಿಗಳನ್ನು ಕಳುಹಿಸಿದನು ಎಲ್ಲಿ ಕಳಿಸಿದ ಅಂತಂದು ಕೇಳ್ತಾರ ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹಾಗೂ ಈ ಬೌದ್ಧ ಧರ್ಮದ ಮತ್ತು ಬುದ್ಧನ ಬಗ್ಗೆ ಅನೇಕ ಆದಂಥ ಒಂದು ವಿದ್ಯಾಭ್ಯಾಸವನ್ನು ಮಾಡಲು ಮತ್ತು ಅವನ ಬೋಧನೆಗಳನ್ನು ಪ್ರಚಾರ ಮಾಡುವ ಸಲುವಾಗಿ ಹಾಗೂ ಬೌದ್ಧ ಧರ್ಮವನ್ನು ವಿಸ್ತರಿಸುವ ಸಲುವಾಗಿ ಇವನು ಅನೇಕ ಧರ್ಮ ಮಹಾಮಾತ್ರರನ್ನು ಕಳಿಸ್ತಾನೆ ಇಲ್ಲಿ ಪ್ರಮುಖವಾಗಿ ಎಲ್ಲಿ ಕಳಿಸ್ತಾನ ಅಂತ ನೋಡಿದಾಗ ಟಿಬೆಟ್ ಮತ್ತು ಸಿಲೋನ್ ಅಂತಂದು ನಾವಿಲ್ಲಿ ನೋಡಬಹುದು ಟಿಬೆಟ್ ಮತ್ತು ಎಲ್ಲರಿಗೂ ಗೊತ್ತಿದ್ದೀವಿ ಮತ್ತು ಸಿಲೋನ್ ಅಂದರೆ ಶ್ರೀಲಂಕಾ ಈ ಶ್ರೀಲಂಕಾಕ್ಕೆ ತನ್ನ ಸ್ವಂತ ಮಕ್ಕಳನ್ನು ಅವನು ಬೌದ್ಧ ಒಂದು ಧರ್ಮದ ಪ್ರಚಾರಕ್ಕಾಗಿ ಕಳಿಸ್ತಾನ ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ಮೂರನೇ ಐದನೇ ಪ್ರಶ್ನೆಯನ್ನು ನೋಡಿದಾಗ ವಿರೂಪಾಕ್ಷ ದೇವಾಲಯವನ್ನು ಯಾರು ನಿರ್ಮಿಸಿದರು ಅಂತಂದು ಕೇಳ್ತಾರೆ ಈ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದವರು ಯಾರಂದ್ರೆ ಇಲ್ಲಿ ಒಬ್ಬಳು ಮಹಿಳೆ ಬರ್ತಾಳೆ ಅವಳು ಅಂತಂದ್ರೆ ಎರಡನೇ ವಿಕ್ರಮಾದಿತ್ಯ ಚಾಲುಕ್ಯರ ಎರಡನೇ ವಿಕ್ರಮಾದಿತ್ಯನ ಪತ್ನಿಯಾದಂತಹ ತ್ರೈಲೋಕ್ಯ ಮಹಾದೇವಿಯು ಏಳುನೂರ ನಲವತ್ತರಲ್ಲಿ ತನ್ನ ಪತ್ನಿ ಪತಿ ಅಂದ್ರೆ ಎರಡನೇ ವಿಕ್ರಮಾದಿತ್ಯನು ಪಲ್ಲವರಾಜರ ವಿರುದ್ಧ ಏನ್ಮಾಡ್ತಾನೆ ಯುದ್ಧದಲ್ಲಿ ಗೆದ್ದಿರ್ತಾನ ಈ ಒಂದು ಸಂತಸಕ್ಕಾಗಿ ಹಾಗೂ ವಿಜಯದ ಒಂದು ನೆನಪಿಗೋಸ್ಕರ ಎರಡನೇ ವಿಕ್ರಮಾದಿತ್ಯನ ಮಹಾರಾಣಿ ತ್ರೈಲೋಕ್ಯ ಮಹಾದೇವಿಯು ಚಾಲುಕ್ಯರ ಒಂದು ಈ ವಿರೂಪಾಕ್ಷ ದೇವಾಲಯವನ್ನು ಪಟ್ಟದ ಕಲ್ಲಿನಲ್ಲಿ ನಿರ್ಮಿಸ್ತಾಳ ಇದು ಹೋದ ಸಾರಿ ಟಿ ಈಟಿಗೆ ಪ್ರಶ್ನೆ ಆಗಿತ್ತು ಈ ಈ ಪ್ರಶ್ನೆ ಸಾಕಷ್ಟು ಬಾರಿ ಇದು ರಿಪೀಟ್ ಆಗಿದೆ ಆದ್ದರಿಂದ ಇದು ಇಂಪಾರ್ಟೆಂಟ್ ಅನ್ನಿಸ್ತು ಅದಕ್ಕೆ ಇದನ್ನು ಹಾಕಿದ್ದೇನೆ ಎಲ್ಲರೂ ಕರೆಕ್ಟಾಗಿ ಅಭ್ಯಾಸ ಮಾಡಬೇಕು ಇನ್ನು ಮುಂದಿನ ಪ್ರಶ್ನೆ ಯಾವುದು ನಾವು ನೋಡಿದಾಗ ಅಲಹಾಬಾದ್ ಸ್ತಂಭ ಶಾಸನ ಈ ಅಲಹಾಬಾದ್ ಸ್ತಂಭ ಶಾಸನ ಯಾರು ಸ್ಥಾಪಿಸಿದ್ರು ಇದು ಯಾರಿಗೆ ಸಂಬಂಧಪಟ್ಟತಿ ಅಂತಂದು ನೋಡಿದಾಗ ಈ ಅಲಹಾ ಅಲಹಾಬಾದ್ ಸ್ತಂಭ ಶಾಸನವನ್ನು ಹರಿಸೇನಾ ಎಂಬುವಂಥ ಒಬ್ಬ ಕವಿ ಇದನ್ನು ಸ್ಥಾಪನೆ ಮಾಡ್ತಾನೆ ಇವನು ಯಾರು ಎಲ್ಲಿದ್ದ ಅಂತಂದ್ರೆ ಇವನು ಸಮುದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ಕವಿಯಾಗಿದ್ದಾನೆ ಈ ಅಲಹಾಬಾದ್ ಸ್ತಂಭ ಶಾಸನವು ಕೂಡ ಆ ಸಮುದ್ರಗುಪ್ತನ ಒಂದು ವಿಜಯದ ಸಾಧನೆ ಹಾಗೂ ಆಡಳಿತಾತ್ಮಕ ಸಾಧನೆ ಹಾಗೂ ಅವನ ಶೈಕ್ಷಣಿಕ ಕೊಡುಗೆಗಳನ್ನು ಇದು ವಿವರಿಸ್ತತಿ ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ನಾವು ಏಳನೇ ಪ್ರಶ್ನೆಯನ್ನು ನೋಡಿದಾಗ ರಾಷ್ಟ್ರಗೂಟರ ರಾಜ ಅಮೋಘ ವರ್ಷ ಬರೆದ ಪುಸ್ತಕ ಈ ಕೆಳಗಿನವುಗಳಲ್ಲಿ ಯಾವ ಯಾವುದು ಅಂತಂದು ಕೇಳ್ತಾರೆ ಈ ಅಮೋಘ ವರ್ಷನು ವಿದ್ವಾಂಸನಾಗಿದ್ದ ಕವಿಯಾಗಿದ್ದ ಹಾಗೂ ಅನೇಕ ರಾಜರುಗಳಿಗೆ ಏನು ಮಾಡಿದ್ದ ಆಶ್ರಯವನ್ನು ಕೊಟ್ಟಿದ್ದ ಅಂತಂದು ನೋಡಿದಾಗ ಇಲ್ಲಿ ಏನಾಗಿತ್ತು ಅಂತಂದು ಈ ಕವಿರಾಜ ಮಾರ್ಗವನ್ನು ಶ್ರೀ ವಿಜಯ ಇದನ್ನು ರಚಿಸ್ತಾನ ಈ ಅಮೋಘ ವರ್ಷನ ಆಸ್ಥಾನದ ಕವಿ ಶ್ರೀ ವಿಜಯ ಇದನ್ನು ರಚಿಸ್ತಾನ ಅವನಿಗೆ ಆಶ್ರಯವನ್ನು ಕೊಟ್ಟು ಅದನ್ನು ಒಂದು ವಿಸ್ತಾರಕ್ಕೆ ತೊಂಬಂದ ಹಾಗೂ ಅಂಗೀಕಾರಕ ನಾವು ಯಾರು ಅಂತಂದು ಕೇಳಿದಾಗ ಅಮೋಘ ವರ್ಷ ಅಂತಂದು ನಾವಿಲ್ಲಿ ನೋಡಬಹುದು ಇವನ ಸ್ವಂತ ಬರಹ ಕವಿರಾಜ ಮಾರ್ಗ ಕನ್ನಡ ಭಾಷೆಯಲ್ಲಿ ಒಂದು ಹೆಗ್ಗುರುತಾಗಿದೆ ಇದು ಸಾಹಿತ್ಯ ಕೃತಿಯಾಗಿದೆ ಮತ್ತು ಇದೊಂದು ಏನಾಗಿದೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಸಿಕ್ಕಂತಹ ಮೊಟ್ಟ ಮೊದಲ ಕನ್ನಡದ ಒಂದು ಕೃತಿಯಾಗಿದೆ ಅಂತ ಸಾಹಿತ್ಯ ಕೃತಿ ಅಂತಂದು ನಾವಿಲ್ಲಿ ಕವಿರಾಜ ಮಾರ್ಗ ಅಂತಂದು ಹೇಳ್ತೇವೆ ಗದ್ಯ ಸಾಹಿತ್ಯ ಅಂತ ಕೇಳಿದಾಗ ಒಡಾರಾಧನೆ ಅಂತಂದು ಹೇಳ್ತೇವೆ ಮತ್ತು ಕೃತಿ ಸಾಹಿತ್ಯ ಅಂತಂದು ಕೇಳಿದಾಗ ನಾವಿಲ್ಲಿ ಕವಿರಾಜ ಮಾರ್ಗ ಅಂತಂದು ಹೇಳಬಹುದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗಿನಗಳ ಹರ್ಷವರ್ಧನ ಆಡಳಿತ ಮತ್ತು ಕನೋಜಿನಲ್ಲಿ ನ್ಯಾಯಾಲಯದ ಜೀವನದ ಬಗ್ಗೆ ವ್ಯಾಖ್ಯಾನಗಳನ್ನು ಯಾರು ಬರ್ದಾರ ಎಲ್ಲಿ ನೋಡಬಹುದಂತಂದ್ರೆ ಹುಯೇನ್ಸ್ತಾಂಗ್ ಅನ್ನ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದಾಗಿದೆ ಈ ಹುಯೇನ್ಸ್ತಾನ ಪುಸ್ತಕ ಅಂತ ನೋಡಿದ್ರೆ ಸಿ ಯು ಕೆ ಅಂತ ಒಂದು ಪುಸ್ತಕವನ್ನು ಬರೀತಾನೆ ಇವನು ಚೀನಾ ದೇಶದ ಪ್ರವಾಸಿ ಇವನು ಹರ್ಷನ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ ಮತ್ತು ಒಬ್ಬ ಒಂದು ಯಾವುದೇ ಒಂದು ಬೇರೆ ಪ್ರದೇಶದ ವಿದೇಶದ ಒಬ್ಬ ವ್ಯಕ್ತಿ ಬಂದಿದ್ದು ಯಾರು ಅಂತ ನಾವು ಕೇಳಿದಾಗ ಕೂಡ ಹುಯೆನ್ಸ್ತಾಂಗ್ ಅಂತಂದ್ರೆ ನಾವು ಇಲ್ಲಿ ಮೆನ್ಷನ್ ಮಾಡ್ತೇವೆ ಮೊಟ್ಟ ಮೊದಲು ಬಂದಂತಹ ಚೀನಾದ ಒಬ್ಬ ಪ್ರವಾಸಿ ಇವನು ಏನು ಮಾಡ್ತಾನೆ ಅಂತಂದ್ರೆ ಹರ್ಷನ ಆಸ್ಥಾನಕ್ಕೆ ಬರ್ತಾನ ಬಂದು ಇವನನ್ನು ಕನೌಜಿನಲ್ಲಿ ಧಾರ್ಮಿಕ ಒಂದು ಸಭೆಯನ್ನು ಕರೆದು ಅವನನ್ನು ಸನ್ಮಾನಿಸಲಾಗುತ್ತೆ ಮತ್ತು ಆ ಸಭೆಯ ಅಧ್ಯಕ್ಷತೆಯನ್ನು ಕೂಡ ಯಾರು ವಹಿಸ್ತಾರೋ ವಹಿಸ್ತಾಂಗ ವಹಿಸ್ತಾನ ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ಈ ಒಂದು ನಡೆದಂತಹ ಒಂದು ಪ್ರಯಾಗ್ನಲ್ಲಿ ನಡೆದಂತಹ ಒಂದು ಈ ಹರ್ಷನ ಸಭೆಯಲ್ಲಿ ಕ್ರಿಸ್ತ ಶಕ ಆರುನೂರ ಇವ ಏನು ಮಾಡ್ತಾನ ಆ ಒಂದು ಸಭೆಯನ್ನು ಮುಗಿಸ್ಕೊಂಡು ತನ್ನ ಭಾರತವನ್ನು ಬಿಟ್ಟು ಮತ್ತು ತನ್ನ ದೇಶಕ್ಕೆ ತಾನು ಹಿಂತಿರುಗ್ತಾನ ಅಂತಂದು ನಾವಿಲ್ಲಿ ನೋಡಬಹುದು ಇನ್ನು ಒಂಬತ್ತನೇ ಪ್ರಶ್ನೆಯನ್ನು ನೋಡಬಹುದಾದರೆ Thank <laughs> you. ಶಾತವಾಹನರು ಯಾವ ನದಿಯ ದಂಡದ ಮಧ್ಯದಲ್ಲಿ ಇದ್ರು ಅಂತಂದು ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಗೋದಾವರಿ ಮತ್ತು ಕೃಷ್ಣ ಈ ಶಾತವಾಹನರು ಏನಪ್ಪಾ ಅಂದ್ರೆ ದಕ್ಕನಿನಲ್ಲಿ ಸ್ಥಾಪನೆಗೊಂಡಂಥ ದಕ್ಕನ್ ಅಂದ್ರೆ ದಕ್ಷಿಣ ಪ್ರದೇಶದಲ್ಲಿ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ಮನೆತನ ಅಂತ ನಾವು ನೋಡಿದಾಗ ಶಾತವಾಹನರಾಗಿದ್ರು ಮತ್ತು ಇಲ್ಲಿ ಗೌತಮ ಪುತ್ರ ಶಾತಕರ್ಣಿ ಶಕರನ್ನು ಭಾರತದ ಗಡಿಯಿಂದ ಹೊರಗಟ್ಟಿದನು ಮತ್ತು ಈ ಶಾತವಾಹನ ಸ್ಥಾನವನ್ನು ಸ್ಥಾಪಿಸಿದವರು ಯಾರು ಅಂತಂದು ನೋಡಿದಾಗ ನಾವು ಶ್ರೀಮುಖ ಅಂತಂದು ಇಲ್ಲಿ ಒಬ್ಬ ಪ್ರಮುಖ ಅರಸ ಬರ್ತಾನೆ ಇವರು ಗೋದಾವರಿ ಮತ್ತು ಕೃಷ್ಣಾ ನದಿಯ ದಂಡದಲ್ಲಿ ತಮ್ಮ ವ್ಯಾಪಿಕ ವ್ಯಾ ವ್ಯಾಪಕವಾದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ಹಾಗೂ ಶಾತವಾಹನ ಕೊನೆಯ ಯಾರಂತ ನೋಡಿದಾಗ ಯಜ್ಞಶ್ರೀ ಶಾತಕರ್ಣೆ ಅಂತಂದು ನಾವಿಲ್ಲಿ ಹೇಳಬಹುದಾಗಿದೆ ಇನ್ನು ಹತ್ತನೇ ಪ್ರಶ್ನೆಯನ್ನು ನೋಡಿದಾಗ ಬೆಂಗಳೂರನ್ನು ಮೊಘಲರಿಂದ ವಶಪಡಿಸಿಕೊಂಡವರು ಯಾರು ಅಂತಂದು ಕೇಳ್ತಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಚಿಕ್ಕ ದೇವರಾಜ ಒಡೆಯರ್ ಈ ಚಿಕ್ಕ ದೇವರಾಜ ಒಡೆಯರು ಏನಂದ್ರೆ ಮೈಸೂರಿನ ದರಗಳಲ್ಲಿ ಪ್ರಮುಖರಾಗಿದ್ದರು ಇವರಿಗೆ ಪ್ರಮುಖವಾಗಿ ನವಕೋಟಿ ನಾರಾಯಣ ಎಂಬಂತ ಬಿರುದಿತ್ತು ಈ ನವಕೋಟಿ ನಾರಾಯಣ ಎಂಬ ಬಿರಲು ಬರ್ ಏನು ಕಾರಣಪ್ಪ ಅಂತಂದರೆ ಇವರು ಆದಾಯ ತೆರಿಗೆಗಳನ್ನು ಕಟ್ಟುನಿಟ್ಟು ಸಂಗ್ರಹಿಸಿ ಮಿತವೇಯವಾದಂತಹ ಒಂದು ಖಜಾನೆಯನ್ನು ಸ್ಥಾಪಿಸಿದ್ರು ಆ ಖಜಾನೆ ಒಂಬತ್ತು ಕೋಟಿ ದನಕಗಳಿಂದ ಕೂಡಿತ್ತು ಆದ್ದರಿಂದ ಇವರನ್ನು ನವಕೋಟಿ ನಾರಾಯಣ ಹಾಗೂ ಕರ್ನಾಟಕ ಚಕ್ರವತಿ ಅಂತಂದ ಇವ್ರನ್ನ ಕರೆತಿದ್ರು ಈ ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನ ಮೊಘಲರಿಂದ ವಶಪಡಿಸ್ಕೊಂತಾರ ಅಂತ ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗಿನಗಳಲ್ಲಿ ಯಾವ ಕಲಿಕೆ ಕೇಂದ್ರಗಳೊಂದಿಗೆ ಚಂದ್ರಗುಪ್ತರ ಶಿಕ್ಷಕ ಈಗ ನೋಡ್ರಿ ಚಂದ್ರಗುಪ್ತರ ಶಿಕ್ಷಕ ಯಾರು ಅಂತಂದ್ರೆ ನಾವು ಚಾಣಕ್ಯ ಅಥವಾ ಕೌಟಿಲ್ಯ ಅಂತಂದು ಹೇಳ್ತೇವೆ ಈ ಕೌಟಿಲ್ಯನಿಗೆ ಸಂಬಂಧಿಸಿದಂತಹ ಒಂದು ವಿದ್ಯಾಸಂಸ್ಥೆ ಯಾವ ಯಾವುದು ಈ ವಿಶ್ವವಿದ್ಯಾಲಯ ಅವನಲ್ಲಿ ಶಿಕ್ಷಣ ಪಡಿತಾನ ಅಂತಂದ್ರ ತಕ್ಷಶಿಲಾ ವಿಶ್ವವಿದ್ಯಾಲಯದೊಳಗೆ ತನ್ನ ಶಿಕ್ಷಣವನ್ನು ಪಡಿತಾನ ಈ ತಕ್ಷಶಿಲಾ ವಿಶ್ವವಿದ್ಯಾಲಯ ಹಿಂದೂ ಸಂಸ್ಕೃತಿ ಮತ್ತು ಸಂಸ್ಕೃತ ಭಾಷೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಅಂತ ನಾವು ನೋಡ್ತೀವಿ ಇದು ಬಹುಶಃ ಚಾಣಕ್ಯನ ಒಡನಾಟಕ್ಕೆ ಹೆಸರು ಭಾಷೆಯಾಗಿದೆ ಇವನನ್ನು ಕೌಟಿಲ್ಯ ಎಂದು ಕರೆಯುತ್ತಾರೆ ಚಂದ್ರಗುಪ್ತ ಮೌರ್ಯರಿಗೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡಿದ ಚಂದ್ರಗುಪ್ತ ಮೌರ್ಯ ಪ್ರಮುಖವಾಗಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಯಾರಾದರೂ ಪ್ರೇರೇಪಿಸಿದವರು ಅದಾರು ಅಂತಂದ್ರೆ ಅವ್ರು ಅಂತ ಹೇಳ್ತೇವೆ ನಾವು ಕೌಟಿಲ್ಯ ಅಂತ ಹೇಳ್ತೇವೆ ಮತ್ತೆ ಈ ಕೌಟಿಲ್ಯನ ಒಂದು ಪ್ರಮುಖವಾದಂತಹ ಕೃತಿ ಎಲ್ಲರಿಗೆ ಗೊತ್ತಿದ್ದ ಅಂತಂದ್ರೆ ಅರ್ಥಶಾಸ್ತ್ರ ಇದು ಆ ಕಾಲದಲ್ಲಿನ ಒಂದು ಕಲ್ಯಾಣ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಿತ್ತು ಮತ್ತು ರಾಜಕೀಯದ ಬಗ್ಗೆ ಇದು ಯೋಚನೆ ಮಾಡ್ತಿತ್ತು ಅಂತಂದ್ರೆ ನಮ್ಮ ಜನರು ಅವಾಗಲೇ ಎಷ್ಟು ಫಾಸ್ಟ್ ಇದ್ರು ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆಯನ್ನು ನೋಡಿದಾಗ ಕೌಟಿಲ್ಯ ಮತ್ತು ಚಂದ್ರಗುಪ್ತರು ನಂದರ ಮೇಲೆ ದಾಳಿ ಮಾಡ್ತಾರೆ ಇವರ ಅವನತಿಯನ್ನು ಕುರಿತು ಕಾಳಿದಾಸನ ಯಾವ ಕೃತಿಯಲ್ಲಿ ನಾವು ನೋಡಬಹುದು ಅಂತಂದು ಕೇಳೋಣ ಕಾಳಿದಾಸನ ಕೃತಿಗಳನ್ನು ನಾವು ನೋಡಿದಾಗ ಮಾಳ್ವಿಕಾಗ್ನಿ ಮಿತ್ರಂ ಎಂಬ ನಾಟಕದಲ್ಲಿ ಕಾಳಿದಾಸನು ಕೌಟಿಲ್ಯ ಮತ್ತು ಚಂದ್ರಗುಪ್ತರು ನಂದರ ಮೇಲೆ ಯಾವ ರೀತಿ ದಾಳಿ ಮಾಡಿದರು ಹಾಗೂ ಅವರು ಅಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಧನನಂದನನ್ನು ಕೊಲ್ಲಬೇಕಾಗುತ್ತವಾಗ ನಂದರ ಧನನಂದನ ಧನನಂದ ನಂದನನ್ನು ಕೊಂದು ಅವರು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಅಂತಂದು ನಾವು ಓದ್ತೀವಿ ಈ ಎಂಥ ಎಲ್ಲ ಒಂದು ವಿಷಯವನ್ನು ಒಳಗೊಂಡ ಅಂತ ಒಂದು ಕೃತಿ ಯಾವುದಾದ್ರೂ ಇದ್ರ ಅದು ಯಾವ್ದಂತಂದ್ರ ಕಾಳಿದಾಸನ ಮಾಡ್ಬೇಕಾಗ್ನಿ ಮಿತ್ರಮ್ ಅಂತ ನೋಡಬಹುದಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆಯನ್ನು ನೋಡಿದಾಗ ಎರಡನೇ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ ಎರಡನೇ ಅಶೋಕ ನೋಡ್ರಿ ಎರಡನೇ ಅಶೋಕ ಅಂತಂದು ಯಾರನ್ನ ಕರೀತಾರ ಅಂತಂದ್ರೆ ನಾವಿಲ್ಲಿ ಕನಿಷ್ಕನನ್ನು ಕರೀತಾರ ಈ ಕನಿಷ್ಕ ಯಾರು ಎಲ್ಲಿ ಅಂತಂದು ನಾವು ನೋಡಿದಾಗ ಇವನು ಕುಶಾನ ರಾಜವಂಶದ ಒಬ್ಬ ಪ್ರಸಿದ್ಧವಾದಂತಹ ದರೆ ಈ ಕನಿಷ್ಕನ ಏನು ಮಾಡ್ತಾನೆ ಅಂತಂದ್ರೆ ಇವನ್ನ ಒಂದು ಬೌದ್ಧ ಧರ್ಮವನ್ನು ಸ್ಥಾಪಿಸ್ತಾನ ಮತ್ತು ಇವ ಬೇರೆ ದೇಶದೊಂದಿಗೆ ಏನಾದರೂ ಒಂದು ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಂತಹ ಮೊದಲ ಮೊಟ್ಟ ಮೊದಲ ಒಂದು ಭಾರತೀಯ ಒಬ್ಬ ರಾಜ ಯಾರಂತಂದ್ರೆ ನಾವಿಲ್ಲಿ ಕನಿಷ್ಕ ಅಂತೀವಿ ಅಂದ್ರೆ ಆವಾಗಿನ ಕಾಲದಾಗ ಇವನು చీనాల జతే తన వ్యాపార వైవాటన ವಿಸ್ತರಿಸಿಕೊಂಡಿದ್ದ ವಿಸ್ತರಿಸ್ಕೊಂಡಿದ್ದ ಅಂತಂದು ಇಲ್ಲಿ ನೋಡಬಹುದು ಆದ್ದರಿಂದ ಇವನು ಪ್ರಾಚೀನ ಅಥವಾ ಪ್ರ ಬೇರೆ ಒಂದು ವಿದೇಶದ ಜೊತೆ ಒಂದು ತನ್ನ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಂತಹ ಭಾರತೀಯ ದೊರೆ ಯಾರು ಅಂತಂದ್ರೆ ಕನಿಷ್ಕ ಅಂತಂದು ಹೇಳ್ಬೋದು ಹಾಗೂ ಇವನು ಏನು ಮಾಡ್ತಾನೆ ಚಿನ್ನದ ಬೂಟುಗಳನ್ನು ಪರಿಚಯಿಸ್ತಾನ ಹಾಗೂ ಚಿನ್ನದ ನಾಣ್ಯಗಳನ್ನು ಇವಲ್ ಪೀಸಸ್ ಅವನು ಇದು ಮಾಡಿರ್ತಾನ ಪರಿಚಯ ಮಾಡಿರ್ತಾನೆ ಅವುಗಳನ್ನು ಜಾರಿಗೆ ತೊಂಬರ್ತಾನೆ ಮತ್ತು ಇವ ಶಕ ವರ್ಷವನ್ನು ಜಾರಿಗೆ ತೊಗೊಂಬರ್ತಾನೆ ಕನಿಷ್ಕನ ಸಾಧನೆಗಳನ್ನು ಹೇಳ್ತಾ ಹೋದರೆ ಎಷ್ಟು ದಿನ ಆದರೂ ಸಾಲಂಗಿಲ್ಲ ಅದಕ್ಕೆ ಇವನನ್ನು ಎರಡನೇ ಅಶೋಕ ಅಂತಂದು ಕರೀತಾರ ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ಚಂದ್ರಗುಪ್ತ ಮೌರ್ಯ ಯಾವ ಧರ್ಮದ ಅನುಯಾಯಿಯಾಗಿದ್ದನು ಚಂದ್ರಗುಪ್ತ ಮೌರ್ಯ ಜೈನ ಧರ್ಮದ ಅನುಯಾಯಿಯಾಗಿದ್ದನು ಇವನಿಗೆ ಭದ್ರಬಾಹು ಎಂಬುವಂಥ ಒಬ್ಬ ಗುರು ಏನು ಮಾಡ್ತಾನೆ ಅವನಿಗೆ ಒಂದು ಸಹಾಯವನ್ನು ಮಾಡ್ತಾನೆ ಮಾರ್ಗದರ್ಶನವನ್ನು ಕೊಟ್ಟು ಕೊನೆಯ ದಿನಗಳಲ್ಲಿ ಅವನು ತನ್ನ ಶ್ರವಣ ಬಳಗೋಳದಲ್ಲಿ ಕರಿತನ ಅಲ್ಲಿ ಸಲ್ಲೇಖನ್ ರಥವನ್ನು ಆಚರಿಸಿ ತನ್ನ ಒಂದು ಜೀವವನ್ನು ಅಲ್ಲೇ ಊಟ ನಿದ್ರೆ ಏನಿರೋದಾರ ದೇವರ ಒಂದು ಸ್ಮರಣೆಯನ್ನು ಮಾಡುತ್ತಾ ತನ್ನ ಜೀವವನ್ನು ಸಹಿಸ್ತಾನೆ ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆಯನ್ನು ನೋಡಿದಾಗ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಅಶೋಕನ ಮೇಲೆ ಪ್ರಭಾವ ಬೀರಿದ ಸನ್ಯಾಸಿ ಯಾರು ನೋಡ್ರಿ ಅಶೋಕನ ಮೇಲೆ ಪ್ರಭಾವ ಬೀರಿದ ಸನ್ಯಾಸಿ ಯಾರು ಅಂತಂದು ನಾವು ನೋಡಿದಾಗ ಉಪಗುಪ್ತ ಅಂತಂದು ಹೇಳಬಹುದು ಅಶೋಕನ ಸಂಸ್ಕೃತ ಪಠ್ಯದಲ್ಲಿನ ಕೆಲವು ಕಥೆಗಳ ಪ್ರಕಾರ ಅವರು ಮೌರ್ಯ ಚಕ್ರವರ್ತಿ ಅಶೋಕನ ಆಧ್ಯಾತ್ಮಿಕ ಶಿಕ್ಷಕರಾಗಿದ್ದರು ನೋಡ್ರಿ ಇಲ್ಲಿ ಮೌರ್ಯ ವಂಶದಲ್ಲಿ ಬರೆದಂಥ ಕೆಲವು ಪಠ್ಯಗಳನ್ನ ನಾವು ನೋಡಿದಾಗ ಈ ಉಪಗುಪ್ತ ಯಾರಪ್ಪ ಅಂತಂದ್ರೆ ಇವರು ಅಶೋಕನ ಶಿಕ್ಷಕರಾಗಿದ್ದರು ಅಂತ ಇವ್ರು ಏನು ಮಾಡಿದ್ರು ಬೌದ್ಧ ಧರ್ಮವನ್ನು ಸ್ಥಾಪಿಸಲು ಅಥವಾ ಮತ್ತು ಬೌದ್ಧ ಧರ್ಮವನ್ನು ವಿಸ್ತರಿಸಲು ಹಾಗೂ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಬುದ್ಧನ ಒಂದು ತತ್ವಗಳನ್ನ ಅವರ ಮೇಲೆ ಪ್ರಭಾವವನ್ನು ಬೀರ್ತಾರ ಆ ಕಳಿಂಗ ಯುದ್ಧದ ನಂತರ ಮನಸೋತು ಅಶೋಕ ಸನ್ಯಾಸಿಯಾಗಿ ಈ ಒಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಇವರು ಸಹಾಯ ಮಾಡ್ತಾರ ಅಂತಂದು ನಾವಿಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಇಂದಿನ ಕ್ಲಾಸನ್ನು ಇಂದಿಗೆ ನಾನು ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಒಂದು ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನು ಇನ್ನು ಮುಂದಿನ ವಿಷಯ ಮುಂದಿನ ಒಂದು ದಿನಗಳಲ್ಲಿ ನಾನು ಬೇರೆ ಬೇರೆ ವಿಷಯಗಳನ್ನು ಚರ್ಚಿಸಲು ಇಚ್ಛಿಸುತ್ತೇನೆ ಇವತ್ತು ಇತಿಹಾಸ ಆಯಿತು ಇನ್ನು ಮುಂದಿನ ಬರುವಂಥ ದಿನಗಳಲ್ಲಿ ಐ ಸಿ ಆಗಿರ್ಬೋದು ಹಾಗೂ ಜಿಯೋಗ್ರಫಿ ಆಗಿರ್ಬೋದು ಮತ್ತು ಇನ್ನೂ ಕೆಲವು ಹಲವಾರು ವಿಷಯಗಳ ಬಗ್ಗೆ ನಾನು ಚರ್ಚಿಸ್ತೇನೆ ಅಂತಂದು ಹೇಳಿ ಇಲ್ಲಿಗೆ ನನ್ನ ಕ್ಲಾಸನ್ನು ಎಂಡ್ ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ